ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್, ಕ್ಯಾಪ್ಸಿಕಂ ಮತ್ತೆ ಮಶ್ರೂಮ್ ಅನ್ನ ಬಳಸ್ಕೊಂಡು ಒಂದು ಉತ್ತರ ಕರ್ನಾಟಕ ಶೈಲಿಯ ಗ್ರೇವಿಯನ್ನ ಮಾಡೋಣ, ನಿಮ್ಗೆಲ್ಲ ತೋರಿಸೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೀವು ನೋಡ್ತಿರ್ಬೋದು, ಮುಂಚೆ ನಾನು ನಿಮ್ಗೆ ತೋರಿಸ್ದಂಗೆ ಪನ್ನೀರ್ ಅನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಯನ್ನ ಬಿಸಿ ಮಾಡಿಕೊಂಡು ಒಂದು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿಕೊಂಡು ತದನಂತರ ನಾನು ಮಶ್ರೂಮ್ ಅನ್ನ ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಮಶ್ರೂಮ್ ಅನ್ನ. ಯಾಕಂದ್ರೆ ಅಣಬೆಯಲ್ಲಿ ಇರತಕ್ಕಂತಹ ಒಂದು ಏನು ತೇವಾಂಶ ಇರುತ್ತೆ ಅದೆಲ್ಲ ನೀಟಾಗಿ ಡ್ರೈ ಆದ್ರೆ ಒಳ್ಳೇದು. ಸೊ ನೋಡಿ, ನೀರಿನ ಅಂಶ ಎಲ್ಲ ಇವಾಗ ಬಿಟ್ಕೊಂತಾ ಇದೆ, ಬಿಸಿ ಜಾಸ್ತಿ ಆದ ಹಾಗೆ. ಈಗ ನೀಟಾಗೆಲ್ಲ ಹುರ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಇಟ್ಕೊಂತಾ ಇದ್ದೀನಿ. ತದನಂತರ ಸೇಮ್ ಅದೇ ಬಾಂಡ್ಲಿಗೆ ನಾನು ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆಯನ್ನ ಸೇರಿಸಿಕೊಂಡು ಕ್ಯಾಪ್ಸಿಕಮ್ ಅನ್ನ ಸೇಮ್ ಅದೇ ರೀತಿ ನಾನು ಒಂದು 3-4 ನಿಮಿಷಗಳಷ್ಟು ಕಾಲ ಹುರಿದ್ಕೊಳ್ತೀನಿ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ, ನೀಟಾಗಿ ಹುರ್ಕೊಂಡಷ್ಟು ಅದರ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾ ಹೊತ್ತೇನು ಹುರಿಯುವ ಅವಶ್ಯಕತೆ ಇಲ್ಲ, ಒಂದು 3-4 ನಿಮಿಷ ನೀಟಾಗಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಂಚಿಯಾಗಿ ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಕೂಡ ಆಲ್ಮೋಸ್ಟ್ ಹುರಿದು ಆಯಿತು. ಇದನ್ನು ಸಹ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂತಾ ಇದ್ದೀನಿ. ತದನಂತರ ಸೇಮ್ ಅದೇ ಬಾಂಡ್ಲಿಗೆ ನಾನು ಮತ್ತೆ ಒಂದು ಸ್ಪೂನ್ ಎಣ್ಣೆಯನ್ನ ಸೇರಿಸಿಕೊಂಡು ಪನ್ನೀರ್ ಕ್ಯೂಬ್ಸ್ ಅನ್ನ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಂದಿನಿ ಅವ್ರದ್ದು, ಸೊ ಅದನ್ನೆಲ್ಲ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಸ್ವಲ್ಪ ಸಾಫ್ಟ್ ಇರುತ್ತೆ, ಸ್ವಲ್ಪ ನೋಡಿ ನಿಧಾನವಾಗಿ ಕೈ ಆಡಿಸ್ಬೇಕಾಗ್ತದೆ. ಜೋರಾಗಿ ಇದ್ ಮಾಡಿದ್ರೆ ಅದೆಲ್ಲ ಏನು ಒಡೆದೋಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ನಾನು ಪನ್ನೀರ್ಗೆ ಒಂದ್ ಸ್ವಲ್ಪ ಉಪ್ಪು ಖಾರ ನೀಟಾಗಿ ಬೆರೆತ್ಕೊಡ್ಲಿ ಅನ್ನೋ ಉದ್ದೇಶದಿಂದ ಪನ್ನೀರ್ಗೆ ನಾನು ಉರಿಯುವ ಹಂತದಲ್ಲಿಯೇ ಖಾರದ ಪುಡಿ ಮತ್ತೆ ಪುಡಿ ಉಪ್ಪನ್ನ ಹಾಕಿ ಶಾಲೋ ಫ್ರೈ ರೀತಿಯಲ್ಲಿ ನಾನು ಈ ರೀತಿ ನೀಟಾಗಿ ಹುರ್ದ್ಕೊಂತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಪನ್ನೀರ್ ಕೂಡ ಉರ್ಕೊಂಡಾಯ್ತು, ಅದನ್ನ ಸಪ್ರೇಟ್ ಆಗಿ ತೆಗ್ದಿಡ್ತಾ ಇದ್ದೀನಿ. ಇವಾಗ ರೆಸಿಪಿನ ಶುರು ಮಾಡೋಣ. ಬಾಂಡ್ಲಿಗೆ ಮುಂಚೆನೆ ಶಾಲೋ ಫ್ರೈಗೆಲ್ಲ ನಾನು ಎಣ್ಣೆಯನ್ನ ಹಾಕೊಂಡಿರೋದ್ರಿಂದ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆಯನ್ನ ಹಾಕಿಕೊಂಡು ಅದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆಯನ್ನ ಹಾಕೊಂತೀನಿ. ಇಲ್ಲಿ ಒಂದು ಈರುಳ್ಳಿಯನ್ನ ನಾನು ತೆಗೆದುಕೊಂಡಿದ್ದೀನಿ, ಮತ್ತೆ ಅರಿಶಿನ ಪುಡಿ 1/4 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕಿ ಈ ರೀತಿ ಬಾಡಿಸ್ಕೊಂತಿದ್ದೀನಿ. ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ, ಇದೇ ಉತ್ತರ ಕರ್ನಾಟಕದ ಮಸಾಲೆ ಖಾರ. ಉತ್ತರ ಕರ್ನಾಟಕ ಸೈಡ್ ಎಲ್ಲ ಈ ರೀತಿಯ ಮಸಾಲೆ ಖಾರವನ್ನ ಅವರ ಮನೆಯಲ್ಲಿ ತಯಾರಿಸಿ ಇಟ್ಕೊಂತಾರೆ. ನಮ್ ಕಡೆ ಹೇಗೆ ಖಾರದ ಪುಡಿ, ಧನ್ಯ ಪುಡಿಯನ್ನ ನಾವು ಸಪ್ರೇಟ್ ಆಗಿ ಸಾಂಬಾರ್ ಪುಡಿ ತರದನ್ನೆಲ್ಲ ಸಪ್ರೇಟ್ ಆಗಿ ಮಾಡಿಟ್ಕೋತೀವೋ ಅದನ್ನೇ ಆ ತರನೇ ಅಲ್ಲಿ ಸಹ ಅವರ ರೀತಿಯಲ್ಲಿ ಮಾಡಿ ಇಟ್ಕೊಂತಾರೆ. ಅದು ರೆಡಿಮೇಡ್ ಕೂಡ ಸಿಗುತ್ತೆ, ತಗೊಂಬಂದು ಉಪಯೋಗಿಸ್ಬೋದು. ಇಲ್ಲಿ ನೆಕ್ಸ್ಟ್ ನಾನು 2 ಟೊಮೊಟೊನ ತಗೊಂಡು ಅದನ್ನ ನೀಟಾಗಿ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಟೊಮೊಟೊ ಬೇಗ ಬೇಯಲಿ ಅನ್ನೋ ಉದ್ದೇಶದಿಂದ, ಮತ್ತೆ ಈ ಒಂದು ಡಿಶ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾನು ಬಾಡಿಸ್ಕೊಂಡಿದ್ದೀನಿ. ತದನಂತರ ಕ್ಯಾಪ್ಸಿಕಮ್ ಅನ್ನ ಸೇರಿಸ್ಕೊಂಡೆ. ಇದನ್ನ ಒಂದು 2 ನಿಮಿಷ ಹುರ್ಕೊಂಬೇಕು. ಅದಾದ ನಂತರ ಮಶ್ರೂಮ್ ಅನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಬಾಡಿಸ್ಕೊಂತಾ ಇದ್ದೀನಿ. ಅದು ಸಹ ನೀಟಾಗಿ ಎಲ್ಲವೂ ಮಿಶ್ರಣ ಆದ ಬಳಿಕ ನಾನು ಮಸಾಲ ಖಾರ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಹಾಕೊಂತಾ ಇದ್ದೀನಿ. ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ನಾನು 1/2 ಸ್ಪೂನ್ ಅಷ್ಟನ್ನ ಹಾಕೊಂತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಒಂದ್ ಸ್ವಲ್ಪ ನೀಟಾಗಿ ಮಿಕ್ಸಪ್ ಮಾಡಿಕೊಂಡಾದ ನಂತರ 1/4 ಲೋಟದಷ್ಟು ನಾನು ನೀರನ್ನ ಹಾಕೊಂಡು ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸಿದ್ದೀನಿ. ಫೈನಲ್ ಆಗಿ ಅದು ಒಂದ್ ಸ್ವಲ್ಪ ಬೆಂದ ಮೇಲೆ ಫೈನಲ್ ಆಗಿ ನಾನು ಇವಾಗ ಪನ್ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪನ್ನೀರನ್ನ ಆಡ್ ಮಾಡಿ ಸ್ವಲ್ಪ ನೀಟಾಗಿ ಅದನ್ನೆಲ್ಲವನ್ನ ಮಿಶ್ರಣ ಮಾಡಬೇಕು. ಈಗ ನೋಡಿ, ಅದನ್ನು ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಈ ರೀತಿ ನೀಟಾಗಿ ಮಿಶ್ರಣ ಮಾಡಿ ಅದನ್ನು ಸಹ ಲಿಡ್ ಅನ್ನ ಕವರ್ ಮಾಡಿ ಒಂದು 5 ಮಿನಿಟ್ಸ್ ವರೆಗೂ ನೀಟಾಗಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಬಿಡ್ತಾ ಇದೆ. ಇವಾಗ ಲಿಡ್ ಅನ್ನ ಎತ್ತಿದೀನಿ ನೋಡಿ, ಸ್ವಲ್ಪ ಸೈಡ್ ಅಲ್ಲೆಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂತಿದೆ, ನೀವು ಕಾಣ್ತಿರ್ಬೋದು. ಸೊ ಇವಾಗ ಬೆಂದಿದೆ, ಸೊ ಇವಾಗ ರೆಡಿ ಆಗಿದೆ. ಮಶ್ರೂಮ್ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ತಯಾರಾಗಿದೆ. ಉತ್ತರ ಕರ್ನಾಟಕ ಮಸಾಲ ಖಾರವನ್ನ ಹಾಕಿ ಮಾಡಿರ್ತಕ್ಕಂತಹ ಒಂದು
ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಚಪಾತಿಗಿರ್ಬೋದು, ದೋಸೆಗಿರ್ಬೋದು, ಅಕ್ಕಿ ರೊಟ್ಟಿಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಸಾಲ ಖಾರ ಪುಡಿ ಉತ್ತರ ಕರ್ನಾಟಕ ಶೈಲಿದು ಅಂತ ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ಕೇಳಿದ್ರೆ ಸಿಕ್ಕೇ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಎಲ್ಲವನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆ ಮಸ್ತ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಟೇಸ್ಟ್ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ನಾನು ಇಲ್ಲಿ ಅಲಂಕಾರಕ್ಕಷ್ಟೇ ಕೊತ್ತಂಬರಿಯನ್ನ ಫೈನಲ್ ಆಗಿ ಉದುರಿಸಿದ್ದೀನಿ. ಕುಕಿಂಗ್ ಹಂತದಲ್ಲಿ ಆಲ್ರೆಡಿ ನಾನು ಹಾಕಿದ್ದೆ ಕೂಡ. ಈ ರೀತಿ ಬರುತ್ತೆ ನೋಡಿ ರೆಸಿಪಿ, ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.